ಹಿಜಾಬು ಆಜಾನು ಇದ್ರ ವಿರುದ್ಧ ರಾಜ್ಯ ಸರ್ಕಾರನೇ ಇದೆ ಹಿಂದೆ ನಿಂತ್ಕೊಂಡು ಹಿಂದೂ ಪರ ಸಂಘಟನೆಗಳಿಗೆ ಮುಂದ್ಬಿಡ್ತಾ ಇದ್ದಾರೆ. ಅವರು ಎಲ್ಲದರಾಗೂ ರಾಜಕಾರಣ ನೋಡ್ತಾರೆ, ಅವ್ರ ವೈಫಲ್ಯಗಳನ್ನ ಮುಚ್ಕೊಳ್ಳೋಕೆ ಈ ತರ ಸ್ಟೇಟ್ಮೆಂಟ್ಗಳು ಕೊಡ್ತಾರೆ. ಹಿಜಾಬ್ ಯಾರು ಪ್ರಾರಂಭ ಮಾಡಿದ್ರು ಜಗತ್ತು ಗೊತ್ತಿದೆ, ನೀವೇ ತೋರಿಸಿದ್ದೀರಿ, ಅದರಿಂದಿರುವಂತಹ ಶಕ್ತಿಗಳು ಅವೆಲ್ಲ ಕಾಂಗ್ರೆಸ್ ಮಿತ್ರರೇ. ಎಲ್ಲದಕ್ಕೂ ಕೂಡ ಕಾನೂನು ಬಾಹಿರಾಗಿ ಮಾಡೋದು, ಆಮೇಲೆ ಇನ್ನೊಬ್ಬರ ಮೇಲೆ ಗೂಬೆ ಕುಂದರ್ಸ್ಕೊಳ್ಳೋದು, ಇದೊಂದು ರೂಢಿ ಆಗಿಬಿಟ್ಟಿದೆ. ಅದಕ್ಕೆ ಹೆಚ್ಚಿನ ಮಾತು ಕೂಡ ಅವಶ್ಯಕ. ಸರ್, ಜಾಮಿಯಾ ಮಸ್ಜಿದ್ ಶಾಲಾ ಆವರಣದಲ್ಲಿ ಹಿಜಾಬ್ ನಿರ್ಬಂಧ ಆಯ್ತು, ಆದ್ರೆ ಕೊಡಗಿನಲ್ಲಿ ಬಜರಂಗ ದಳದವರು ಶಸ್ತ್ರಾಸ್ತ್ರ ತರಬೇತಿ ಮಾಡ್ತಾ ಇದ್ರು, ಇದನ್ನ ಕಡಿವಾಣ ಹಾಕ್ತಾರೆ ಅಂತ ಹೇಳಿ ಮುಸ್ಲಿಂ ಮಕ್ಕಳ ಪ್ರಶ್ನೆ ಮಾಡ್ತಾ ಇದ್ದಾರೆ. ಅಲ್ಲ, ಯಾವುದು ಕಾನೂನು ಬಾಹಿರ ಇದೆ, ಯಾವುದಕ್ಕೂ ಅವಕಾಶ ಕೊಡೋದಿಲ್ಲ. ಜಾಮಿಯಾ ಮಸೀದಿ ವಿಚಾರವಾಗಿ ಕಾನೂನು ಹೋರಾಟಕ್ಕೆ ಒಂದಷ್ಟು ಸಂಘಟನೆಗಳು ಹೋಗ್ತಾ ಇದಾವೆ ಸರ್, ಏನ್ ಸರ್ ಈಗ ಹಿಂದೂಪರ ಸಂಘಟನೆಗಳು ಹೇಳ್ತಾ ಇರೋದು ಒಂದು ಪ್ರಶ್ನೆ ಅಂದ್ರೆ ಜಾಮಿಯಾ ಮಸೀದಿ ನಮಗೂ ಕೂಡ ಅವಕಾಶ ಮಾಡ್ಕೊಳ್ಬೇಕು ಅಂತ ರಾಜ್ಯ ಸರ್ಕಾರದವರು, ವರ್ಷಕ್ಕೊಂದ್ಸಲ ಅರ್ಮದಾರಿಗಳು ಹೋಗಿ ಪೂಜೆ ಸಲ್ಲಿಸುತ್ತೆ ಅಂತ. ಅವ್ರು ಯಾರ್ಯಾರು ಅರ್ಜಿ ಕೊಡ್ತಾರೆ ಕೊಡ್ಲಿ, ಕಾನೂನು ಪ್ರಕಾರ ಪರಿಶೀಲನೆ ಮಾಡ್ತೀವಿ.